ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೆಎಂಎಫ್ ಪರಿಚಯ ಕೆಎಂಎಫ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಸಿ ಸತೀಶ್ ಹಾಗೂ ಸಮಾಲೋಚಕರಾದ ಡಿಎನ್ ಹೆಗಡೆ ಅವರೊಂದಿಗೆ ಸಂವಾದ ಕೇಳುಗರೆ ಪ್ರತಿ ಮಂಗಳವಾರ ನಾವು ನಮ್ಮ ಕಾರ್ಯಕ್ರಮ ಸರಣಿಯಲ್ಲಿ ಒಂದೊಂದು ಸಂಸ್ಥೆಯ ಪರಿಚಯವನ್ನು ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೆಎಂಎಫ್ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕರ್ನಾಟಕ ಹಾಲು ಮಹಾಮಂಡಳದ ಪರಿಚಯನ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪರಿಚಯನ ಮಾಡಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಂಎಫ್ ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಬಿ ಸಿ ಸತೀಶ್ ಅವರು ಸತೀಶ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಹಾಗೂ ಕೆ ಎಂ ಎಫ್ ಸಂಸ್ಥೆಯ ಸಲಹೆಗಾರರಾದಂತಹ ಡಿ ಎನ್ ಹೆಗಡೆ ಅವರು ಕೂಡ ನಮ್ಮ ನಮಸ್ಕಾರ ಈಗ ಸತೀಶ್ ಅವರೇ ಆರಂಭದಲ್ಲಿ ಎಂ ಎಫ್ ಅಂದ್ರೆ ನಮ್ಮ ಈ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಯಾವಾಗ ಪ್ರಾರಂಭ ಆಯಿತು ಅನ್ನುವುದರಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕರ್ನಾಟಕ ಹಾಲು ಮಹಾಮಂಡಳ ಕೆ ಎಂ ಎಫ್ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಕಳೆದ ನಲವತ್ತೈದು ವರ್ಷಗಳಿಂದ ಸತತವಾಗಿ ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಇರತಕ್ಕಂತಹ ಸಹಕಾರ ಮತ್ತು ಸರ್ಕಾರದ ಒಂದು ಮಹೋನ್ನತವಾದಂತಹ ಸಂಸ್ಥೆಯಾಗಿದೆ ಬಿ ಸಿ ಸತೀಶ್ ಅವರೇ ಈ ಪ್ರಾರಂಭ ಮಾಡಿದ ಉದ್ದೇಶವನ್ನು ಕೂಡ ನಮ್ಮ ಕೇಳುವರಿಗೆ ಸ್ಪಷ್ಟಪಡಿಸಬಹಣೆ ಕರ್ನಾಟಕ ಹಾಲು ಮಹಾಮಂಡಳದ ಉದ್ದೇಶ ದೃಷ್ಟಿ ಮತ್ತು ಅದರ ಒಂದು ಕಾರ್ಯನಿರ್ವಹಣಾ ತಂತ್ರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಹೈನುಗಾರ ರೈತರೇನಿದ್ದಾರೆ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಶಕ್ತ ಮತ್ತು ಸ್ವಾವಲಂಬನೆಗಳನ್ನಾಗಿ ಮಾಡತಕ್ಕಂಥದ್ದು ಕರ್ನಾಟಕ ಹಾಲು ಮಹಾಮಂಡಳದ ಘನೋದ್ದೇಶವಾಗಿದೆ ಸ್ವಾವಲಂಬನೆ ಇದು ಬಹಳ ಪ್ರಮುಖವಾದಂಥ ಒಂದು ಕಲ್ಪನೆಯೂ ಹೌದು ಹಾಗೆ ತಾವು ಈ ಕೆಲಸವನ್ನು ನಿರ್ವಹಿಸ್ತಾನೂ ಕೂಡ ಇದೀರಿ ಸ್ವಾವಲಂಬನೆಗಾಗಿ ಏನೆಲ್ಲ ಯೋಜನೆಯನ್ನು ಮಾಡ್ತಾ ಇದ್ದೀರಿ ತಾವಾಗಿದ್ರೆ ರೈತರ ಸ್ವಾವಲಂಬನೆಗಾಗಿ ಕರ್ನಾಟಕ ಹಾಲು ಮಹಾಮಂಡಳ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕರ್ನಾಟಕ ಹಾಲು ಮಹಾಮಂಡಳದಲ್ಲಿ ಇಪ್ಪತ್ತಾರು ಲಕ್ಷ ರೈತ ಸದಸ್ಯರಿದ್ದಾರೆ ಆ ಇಪ್ಪತ್ತಾರು ಲಕ್ಷ ರೈತ ಸದಸ್ಯರ ಸಮಗ್ರವಾದಂತಹ ಏಳಿಗೆಗೆ ಕರ್ನಾಟಕ ಹಾಲು ಮಹಾಮಂಡಳ ಕಟಿಬದ್ಧವಾಗಿದೆ ಅಂದ್ರೆ ಇಪ್ಪತ್ತಾರು ಲಕ್ಷ ಕುಟುಂಬಗಳನ್ನು ಕೂಡ ಜೀವನ ನಿರ್ವಹಣೆ ಮಾಡೋದಕ್ಕೆ ಹೊರಟೇ ಜರಿ ಖಂಡಿತ ರೈತರಿಂದ ಶುದ್ಧವಾದಂತಹ ಹಾಲನ್ನ ಪಡೆದು ಅವರಿಗೆ ಉತ್ತಮವಾದಂತಹ ದರವನ್ನು ಕೊಡತಕ್ಕಂಥದ್ದು ನಮ್ಮ ಮೂಲಭೂತವಾದಂತಹ ಕರ್ತವ್ಯವಾಗಿದೆ ಅದರಲ್ಲಿ ನಾವು ಯಶಸ್ವಿ ಕೂಡ ಆಗಿದ್ವಿ ಹೌದು ದರ ಅಂತ ಅಂದ್ಕೊಡ್ಲೇನೆ ಇಂದಿನ ಮಾರುಕಟ್ಟೆಯ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇರುವಾಗ ರೈತರು ನಾವು ಸಾಮಾನ್ಯವಾಗಿ ಈ ಹಾಲನ್ನ ಅದರಲ್ಲೂ ನಿಮ್ಮದೇ ಆದಂತಹ ವಿಶೇಷವಾದಂತಹ ಆ ಬ್ರ್ಯಾಂಡಿನ ಒಂದು ಹಾಲಿದೆ ನಂದಿನಿ ಬ್ರ್ಯಾಂಡ್ ಹೌದು ನಂದಿನಿ ಬ್ರ್ಯಾಂಡ್ನಲ್ಲಿ ಹಾಲನ್ನು ತಗೊಳ್ಳುವಂಥವರಿಗೆ ನಾವು ಸುಮಾರು ಒಂದು ಬೇರೆ ಬೇರೆ ರೀತಿಯ ಹಾಲುಗಳಿವೆ ನಿಮ್ಮಲ್ಲಿ ಬೇರೆ ಬೇರೆ ಪ್ರಕಾರಗಳಿಗೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಹತ್ತೊಂಬತ್ತು ಬಗೆಯ ವಿವಿಧ ಬಗೆಯ ಹಾಲನ್ನು ನಾವು ಪ್ರತಿ ದಿವಸ ನಮ್ಮ ಐದು ಕೋಟಿ ಗ್ರಾಹಕರಿಗೆ ಐದು ಕೋಟಿ ಗ್ರಾಹಕರಿಗೆ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಹಾಲಿನ ಉತ್ಪನ್ನಗಳನ್ನು ನಾವು ತಲುಪಿಸುವುದರಲ್ಲಿ ಯಶಸ್ವಿ ಅದರ ಜೊತೆಗೆ ಈ ಗ್ರಾಹಕರಿಗೆ ಏನು ಹಾಲನ್ನು ನಾವು ತಲುಪಿಸ್ತಾ ಇದ್ದೀವಿ ಅದರ ಬೆನ್ನುಲೆ ಕೆಲಸ ಮಾಡ್ತಾ ಇರೋದು ಎರಡು ಲಕ್ಷ ಕಾರ್ಮಿಕರು ಒಂದು ಕೆ ಎಮ್ ಎಫ್ನಲ್ಲಿ ಹಾಗಾದರೆ ಎರಡು ಲಕ್ಷ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಕೆ ಎಮ್ ಎಫ್ ಕೆ ಎಮ್ ಎಫ್ನ ಹದಿನಾಲ್ಕು ಹಾಲು ಒಕ್ಕೂಟಗಳು ಮತ್ತು ನಮ್ಮ ಹದಿನೈದು ಘಟಕಗಳೇನಿದೆ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರತಕ್ಕಂತಹ ಕಾರ್ಮಿಕರು ಅಧಿಕಾರಿಗಳು ಸಿಬ್ಬಂದಿಗಳು ಹಾಲು ಮಾರಾಟಗಾರರ ಒಟ್ಟು ಸಂಖ್ಯೆ ಎರಡು ಲಕ್ಷ ಇವೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಉದ್ಯೋಗ ಸೃಷ್ಟಿಯನ್ನು ಕೂಡ ಕೊಟ್ಟುಬಿಟ್ಟಿದ್ದೀರಿ ತಾವು ಖಂಡಿತ ಕೊಟ್ಟಿದ್ದೀವಿ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯನ್ನು ಕೊಟ್ಟಿರುವಂತಹ ಸಮಯದಲ್ಲಿ ಮಾತನಾಡ್ತಾ ಇರೋವಾಗ ಹದಿನಾಲ್ಕು ಒಕ್ಕೂಟಗಳಿವೆ ಅಂತಂದ್ರೆ ಇದು ಒಕ್ಕೂಟ ಕರ್ನಾಟಕ ಹಾಲು ಮಹಾಮಂಡಳದ್ದು ಅಮುಲ್ ಪ್ಯಾಟರ್ನ್ ಅಂತ ಹೇಳ್ತೇವೆ ಇದು ಅಮುಲ್ ಮಾದರಿಯ ಸಹಕಾರ ಸಂಸ್ಥೆ ಅಮುಲ್ ಮಾದರಿಯ ಸಹಕಾರ ಸಂಸ್ಥೆ ಅಂತಂದ್ರೆ ಮೂರು ಹಂತ ಇದೆ ಕೆಳ ಹಂತದಲ್ಲಿ ಹದಿನಾಲ್ಕೂವರೆ ಸಾವಿರ ಹಾಲು ಸಂಘಗಳು ಅಂದ್ರೆ ಮಿಲ್ಕ್ ಸೊಸೈಟೀಸ್ ಅಂತ ಹೇಳ್ತೀವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೆಳ ಹಂತದಲ್ಲಿ ಎರಡನೇ ಹಂತದಲ್ಲಿ ಜಿಲ್ಲಾ ಹಾಲು ಒಕ್ಕೂಟಗಳು ಅಂತ ಹೇಳ್ತೀವಿ ಅವು ಹದಿನಾಲ್ಕಿದೆ ಮೇಲಸ್ತರದಲ್ಲಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಅಥವಾ ನಾವದನ್ನು ಶೃಂಗ ಸಂಸ್ಥೆ ಅಥವಾ ರಾಜ್ಯ ಮಟ್ಟದ ಸಂಸ್ಥೆ ಅಂತ ಹೇಳ್ತೀವಿ ಸೊ ಇದು ಮೂರು ಹಂತದಲ್ಲಿ ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ಇದರಲ್ಲಿ ತಮಗೆ ಮುಖ್ಯವಾಗಿ ನಾನು ಹೇಳೋದು ಅಂತಂದ್ರೆ ಹದಿನಾಲ್ಕೂವರೆ ಸಾವಿರ ಸಹಕಾರ ಸಂಘಗಳಲ್ಲಿ ಹದಿನಾಲ್ಕು ಹಾಲು ಒಕ್ಕೂಟಗಳಲ್ಲಿ ಮತ್ತು ಕರ್ನಾಟಕ ಹಾಲು ಮಹಾಮಂಡಲದಲ್ಲಿ ಈ ಮೂರೂ ಸ್ತರದಲ್ಲಿ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥದ್ದು ರೈತ್ರೆ ತಮ್ ಗಮನಕ್ಕೆ ತರೋದೇನು ಅಂತ ಹೇಳಿದ್ರೆ ಇದು ನಾನು ಆಗ್ಲೇ ಹೇಳಿದೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವ ಸಂಸ್ಥೆ ಖಂಡಿತ ಸೊ ಏನಾಗಿದೆ ಕರ್ನಾಟಕ ಹಾಲು ಮಹಾಮಂಡಲದಲ್ಲಿರುವ ನಿರ್ದೇಶಕರು ರೈತರುಗಳೇ ಹದಿನಾಲ್ಕು ಹಾಲು ಒಕ್ಕೂಟಗಳಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥದ್ದು ರೈತರುಗಳೇ ಹದಿನಾಲ್ಕೂವರೆ ಸಾವಿರ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಆಡಳಿತ ಮಾಡ್ತಾ ಇರೋರು ರೈತರೇ ಸೊ ಹಾಗಾಗಿ ಈ ಒಂದು ರೈತ ಮಹಾಸಂಸ್ಥೆ ಏನಿದೆ ಇವತ್ತು ನಮ್ಮ ಎಲ್ಲ ಹೈನುಗಾರ ರೈತರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಳೆದು ನಿಂತಿದೆ ಭಾರತ ದೇಶದಲ್ಲಿ ಅಮೂಲನ್ನ ಹೊರತುಪಡಿಸಿದ್ರೆ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಇದೆ ಒಂದು ದಿನಕ್ಕೆ ಗರಿಷ್ಠ ತೊಂಬತ್ತು ಲಕ್ಷ ಅರವತ್ತೊಂದು ಸಾವಿರ ಲೀಟರ್ ಹಾಲನ್ನು ನಮ್ಮ ರೈತರು ನಮಗೆ ಹಾಲನ್ನು ಕೂಡ ಹಾಕೋದ್ರಲ್ಲಿ ಯಶಸ್ವಿಯಾಗಿದೆ ತೊಂಬತ್ತು ಲಕ್ಷ ಅರವತ್ತೊಂದು ಸಾವಿರ ಲೀಟರ್ ಹಾಲು ಪ್ರತಿ ದಿನ ನಮ್ಮ ಕರ್ನಾಟಕದಲ್ಲಿ ಹೌದು ಅದೇ ರೀತಿಯಲ್ಲಿ ವಿತರಣೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತೀರಿ ಖಂಡಿತ ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ನಾಲ್ಕು ಹಳ್ಳಿಗಳನ್ನ ಈ ಕರ್ನಾಟಕ ಹಾಲು ಮಹಾಮಂಡಳ ಹದಿನಾಲ್ಕೂವರೆ ಸಾವಿರ ಸಂಘಗಳಿಂದ ಅದನ್ನು ಸಂಪೂರ್ಣವಾಗಿ ವ್ಯಾಪ್ತಿಯನ್ನು ಹೊಂದಿದ್ದೀವಿ ಅಂದ್ರೆ ಕರ್ನಾಟಕದ ಯಾವ ಹಳ್ಳಿಯನ್ನು ಬಿಟ್ಟಿಲ್ಲ ತಾವು ಹೆಚ್ಚು ಕಡಿಮೆ ಯಾವ ಹಳ್ಳಿನೂ ಬಿಟ್ಟಿಲ್ಲ ಆಮೇಲೆ ಪ್ರತಿ ಒಂದು ರೂಪಾಯಿಯನ್ನ ಕರ್ನಾಟಕ ಹಾಲು ಮಹಾಮಂಡಳ ಮತ್ತು ಹಾಲು ಒಕ್ಕೂಟಗಳು ಏನು ಸಂಪಾದನೆ ಮಾಡ್ತವೆ ಅದರಲ್ಲಿ ಶೇಕಡ ಎಂಬತ್ತರಷ್ಟು ಅಂದ್ರೆ ಒಂದು ರೂಪಾಯಿಗೆ ಎಂಬತ್ತು ಪೈಸೆಯಷ್ಟು ವಿವಿಧ ರೂಪಗಳಲ್ಲಿ ನಾವು ರೈತರಿಗೆ ಹಿಂದಿರುಗಿಸ್ತೀವಿ ಇದು ಲಾಭ ಮಾಡೋ ಸಂಸ್ಥೆಯಲ್ಲ ಲಾಭವನ್ನು ಮಾಡಿ ಗ್ರಾಮೀಣ ಭಾಗದ ರೈತರಿಗೆ ಹಿಂದಿರುಗಿಸುವ ಒಂದು ಸಂಸ್ಥೆ ಮತ್ತೆ ತಮ್ಮ ಮಾಹಿತಿಗೆ ಒಂದು ದಿನಕ್ಕೆ ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ರೈತರಿಗೆ ಪ್ರತಿ ದಿವಸ ಇಪ್ಪತ್ತ್ ಮೂರು ಕೋಟಿ ನಲವತ್ತೆರಡು ಲಕ್ಷ ಹಣ ರೈತರಿಗೆ ವಿವಿಧ ರೂಪದಲ್ಲಿ ಅಂದ್ರೆ ಅವ್ರು ಏನ್ ನಮ್ಗೆ ಹಾಲನ್ ಹಾಕ್ತಾರೆ ಅದರ ರೂಪದಲ್ಲಿ ಮತ್ತೆ ಅವರಿಗೆ ಈ ನಮ್ಮ ಪಶುಸಂಗೋಪನೆ ಚಟುವಟಿಕೆಗಳೇನ್ ಮಾಡ್ತೀವಿ ಅದರ ರೂಪದಲ್ಲಿ ನಾವು ಅವರಿಗೆ ಹಿಂದಿರುಗಿಸುತ್ತೇವೆ ಕೇಳುಗರು ನೆನಪಿನಲ್ಲಿ ಇಟ್ಕೋಬೇಕು ಈ ಪ್ರತಿ ದಿನ ನೂರು ಕೋಟಿಯಷ್ಟು ಹಣವನ್ನ ರೈತರಿಗೆ ಪುನಃ ಹಿಂದಿರುಗಿಸುವಂತಹ ಒಂದು ವ್ಯವಸ್ಥೆಯು ಹೈನುಗಾರ ರೈತರಿಗೆ ಹಾಲು ಉತ್ಪಾದಕರಿಗೆ ಅಂತ ಹೇಳ್ಬಹುದು ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಹಾಗಿದ್ರೆ ಇಲ್ಲಿ ಸರ್ಕಾರ ತಮಗೆ ಯಾವ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತಿದೆ ಇವತ್ತು ಕರ್ನಾಟಕ ಹಾಲು ಮಹಾಮಂಡಳ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತು ನಮ್ಮ ರಕ್ಷಣೆಗೆ ನಿಂತು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡ್ತಾ ಇರತಕ್ಕಂತಹದ್ದು ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಹಲವು ಯೋಜನೆಗಳನ್ನ ಕಾಲಕಾಲಕ್ಕೆ ರೂಪಿಸಿ ನಮ್ಮ ರಾಜ್ಯದ ಹೈನುಗಾರ ರೈತರಿಗೆ ಸಹಾಯವನ್ನ ಮಾಡ್ತಾ ಬಂದಿದೆ ಅದರಲ್ಲಿ ಮುಖ್ಯವಾಗಿ ನಾನು ಎರಡು ಯೋಜನೆಗಳನ್ನ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೀನಿ ಒಂದು ಕ್ಷೀರಧಾರೆ ಯೋಜನೆ ಏನತಕ್ಕಂತಹದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ರಾಜ್ಯದ ರೈತರಿಗೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಪ್ರೋತ್ಸಾಹ ಧನವನ್ನ ಅವರು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವತ್ತು ನಮ್ಮಲ್ಲಿ ಏನು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ಸರ್ಕಾರ ಯಾವಾಗ ಎರಡು ಪ್ರೋತ್ಸಾಹ ಧನವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತು ಇವತ್ತೊಂಬತ್ತು ಲಕ್ಷವನ್ನು ನಾವು ತಲುಪಿದೀವಿ ತರುವಾಯದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಪ್ರೋತ್ಸಾಹನವನ್ನ ಎರಡು ರೂಪಾಯಿಯಿಂದ ನಾಲ್ಕು ರೂಪಾಯಿಗೆ ಮತ್ತೆ ತರುವಾಯದಲ್ಲಿ ಒಂದು ರೂಪಾಯಿ ಹೆಚ್ಚಿಸಿ ಒಟ್ಟಾರೆ ಇವತ್ತು ರಾಜ್ಯದ ರೈತರಿಗೆ ಪ್ರತಿ ಲೀಟರ್ ಗೆ ನಮ್ಮ ರಾಜ್ಯ ಸರ್ಕಾರ ಐದು ರೂಪಾಯಿಯನ್ನ ಪ್ರೋತ್ಸಾಹನವನ್ನಾಗಿ ನೀಡ್ತಾ ಇದೆ ಪ್ರತಿ ವರ್ಷ ಈ ಒಂದು ಯೋಜನೆಗಾಗಿ ಸರ್ಕಾರ ಸಾವಿರಕ್ಕೂ ಹೆಚ್ಚು ಕೋಟಿ ಅಂದರೆ ಈಗ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿಯನ್ನ ಇದಕ್ಕಾಗಿ ಕರ್ನಾಟಕ ಸರ್ಕಾರ ತನ್ನ ಆಯವ್ಯಯದಲ್ಲಿ ಪಶುಸಂಗೋಪನಾ ಇಲಾಖೆಯ ಮೂಲಕ ಆಯವ್ಯಯದಲ್ಲಿ ಮೀಸಲಿಟ್ಟಿದೆ ತಮ್ಮ ಮಾಹಿತಿಗೆ ಈ ವರ್ಷ ಸಾವಿರದ ಇನ್ನೂರೈವತ್ತು ಕೋಟಿಯನ್ನು ಕೂಡ ಘನ ಸರ್ಕಾರ ಬಿಡುಗಡೆ ಮಾಡಿದೆ ಈಗಾಗಲೇ ನಾವು ಒಂದು ಸಾವಿರ ಕೋಟಿಯಷ್ಟು ಹಣವನ್ನು ಕೂಡ ನಾವು ವಿತರಣೆ ಮಾಡಿದೆ ಸರ್ಕಾರ ಅದು ಏನಂದ್ರೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಮೂಲಕವಾಗಿ ನೇರವಾಗಿ ಸರ್ಕಾರ ತನ್ನ ಖಜಾನೆಯಿಂದ ರೈತನ ಅಕೌಂಟ್ಗೆ ಆಧಾರ್ ಕಾರ್ಡ್ ಏನಿದೆ ಅದರ ಒಂದು ರಕ್ಷಣೆಯನ್ನು ಪಡೆದು ನೇರವಾಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ರೈತನ ಖಾತೆಗೆ ಹಣ ತ ಈ ಡಿ ಬಿ ಟಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಒಂದು ಹಾಲು ಉತ್ಪಾದನಾ ಕೇಂದ್ರ ಇರುತ್ತಲ್ಲ ತಮ್ಮ ಹಳ್ಳಿಗಳಲ್ಲಿ ಅಲ್ಲಿ ಅವರು ಏನಾದರೂ ರಿಜಿಸ್ಟರ್ ಮಾಡಿಕೊಂಡು ಆ ಹಾಲನ್ನು ಹಾಕುವಂಥ ಸಮಯದಲ್ಲಿನೇ ಈ ಒಂದು ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಎರಡು ಭಾಗ ಇದೆ ಒಂದು ರೈತ ಏನು ತಾನು ಹಾಲನ್ನು ಹಾಕ್ತಾನೆ ಪ್ರತಿ ಲೀಟರ್ಗೆ ಸರಾಸರಿ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ರೂಪಾಯಿ ಆಯಾ ಸಂಘಗಳು ಮತ್ತೆ ಒಕ್ಕೂಟ ಅವನ ಅಕೌಂಟಿಗೆ ಜಮಾ ಮಾಡುತ್ತೆ ಮತ್ತೊಂದು ಕಡೆ ನಾನು ಆಗ್ಲಿ ಹೇಳದಂತೆ ಇದು ಸರ್ಕಾರ ನೇರವಾಗಿ ಪ್ರೋತ್ಸಾಹನವನ್ನ ಐದು ರೂಪಾಯಿಗೆ ನೀಡ್ತಾ ಇದೆ ಅಂದ್ರೆ ಸುಮಾರು ಒಂದು ರೈತರಿಗೆ ಆಲ್ಮೋಸ್ಟ್ ರೂಪಾಯಿ ಸಿಕ್ಕದಾಗ ಆಯ್ತು ಆಗಿದ್ರೆ ಅಲ್ಲಿ ಮೂವತ್ತೆರಡು ಅಂತ ನಾನು ಹೇಳೋದಿಲ್ಲ ಇನ್ನು ಹೆಚ್ಚು ಸಿಗುತ್ತೆ ಈಗ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ರೂಪಾಯಿ ನಾನು ಹೇಳ್ತಾ ಇರೋದು ತ್ರೀ ಪಾಯಿಂಟ್ ಫೈವ್ ಮತ್ತೆ ಏಟ್ ಪಾಯಿಂಟ್ ಫೈವ್ ಎಸ್ ಎನ್ ಎಫ್ ಏನಿದೆ ಅದು ಮಿನಿಮಮ್ ರೇಟ್ ಹೇಳ್ತಾ ಇರೋದು ನೀವು ಆಶ್ಚರ್ಯ ಪಡ್ತೀರಿ ಫ್ಯಾಟಿನ ಅನುಗುಣವಾಗಿ ಒಂದು ಲೀಟರ್ಗೆ ಅರವತ್ತು ಪಡೆಯುವ ರೈತರು ಕೂಡ ನಮ್ಮಲ್ಲಿ ಉದಾಹರಣೆಗೆ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಏನಿದೆ ಅಲ್ಲಿ ಬಹಳ ಪ್ರೋಗ್ರೆಸಿವ್ ಫಾರ್ಮರ್ಸ್ ಏನಿದ್ದಾರೆ ಅವರು ಆ ಒಂದು ರೇಟ್ ಇತ್ತೀಚಿನ ದಿನದಲ್ಲಿ ಇನ್ನೊಂದು ಹೊಸ ಟ್ರೆಂಡ್ ಬಂದಿದೆ ದೇಸಿಯ ಹಾಲಿನ ಉತ್ಪಾದನೆಯೂ ಕೂಡ ಆಗ್ತಾ ಇದೆ ಖಂಡಿತ ದೇಸಿ ಹಾಲೇನಿದೆ ಇದಕ್ಕೂ ಕೂಡ ನಾವು ವಿಶೇಷವಾದ ಪ್ರೋತ್ಸಾಹವನ್ನ ಕರ್ನಾಟಕ ಸರ್ಕಾರ ಪಶುಸಂಗೋಪನಾ ಇಲಾಖೆ ಮೂಲಕ ನೀಡಿದೆ ಅದಕ್ಕಾಗಿ ಹಾಗೆ ಕಳೆದ ಸಾಲಿನಲ್ಲಿ ಸುಮಾರು ಮೂರು ಕೋಟಿಯಷ್ಟು ಹಣವನ್ನು ಕೂಡ ನಮಗೆ ಕೊಟ್ಟಿತ್ತು ನಾವು ಅದನ್ನು ಬೆಂಗಳೂರು ಹಾಲು ಮುಕ್ಕೂಟದ ಮೂಲಕವಾಗಿ ಸುಮಾರು ಮೂರು ಸಾವಿರ ಲೀಟರ್ ಒಂದು ದಿವಸಕ್ಕೆ ಸಂಗ್ರಹಣೆ ಮಾಡಿ ಅದನ್ನು ಮಾರಾಟ ಮಾಡೋದರಲ್ಲೂ ಯಶಸ್ವಿ ಆಗಿದ್ದೀವಿ ಮತ್ತೆ ಅದರ ಜಾಲವನ್ನು ವಿಸ್ತೃತ ಮಾಡಬೇಕು ಅನ್ನತಕ್ಕಂತಹ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಮತ್ತೊಂದು ಪ್ರಮುಖವಾದಂತಹ ಒಂದು ಯೋಜನೆ ತಮ್ಮ ಗಮನಕ್ಕೆ ತರೋದಾದ್ರೆ ಕ್ಷೀರ ಭಾಗ್ಯ ಯೋಜನೆ ಅನ್ನತಕ್ಕಂಥದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಸನ್ಮಾನಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಯೋಜನೆಯನ್ನ ಜಾರಿಗೆ ತಂದ್ರು ಇದರಲ್ಲಿ ಎರಡು ಭಾಗ ಇದೆ ಒಂದು ರಾಜ್ಯದ ಅರವತ್ನಾಲ್ಕು ಲಕ್ಷ ಶಾಲಾ ಮಕ್ಕಳಿಗೆ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಶಾಲಾ ಮಕ್ಕಳಿಗೆ ಕೆನೆ ಹಾಲಿನ ಪುಡಿಯನ್ನ ನೀಡುವ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಅಂಗನವಾಡಿಯ ಮೂವತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ಶಾಲಾ ಮಕ್ಕಳಿಗೆ ಅವ್ರಿಗೂ ಕೂಡ ಕೆನೆಬರಿತ ಒಂದು ಪೌಡರ್ ಅನ್ನು ನೀಡತಕ್ಕಂತಹ ಒಂದು ಕಾರ್ಯಕ್ರಮ ಇದು ಜಾರಿಗೆ ಬಂತು ಇದರಿಂದ ಒಂದು ದಿನಕ್ಕೆ ಕರ್ನಾಟಕ ಹಾಲು ಮಹಾಮಂಡಳದಲ್ಲಿ ನಾವು ಏನು ಒಂದು ಕೆನೆಬರಿತ ಪುಡಿಯನ್ನ ತಯಾರು ಮಾಡ್ತೀವಿ ಏಳರಿಂದ ಎಂಟು ಲಕ್ಷ ಲೀಟರ್ ಹಾಲನ್ನ ಇದಕ್ಕಾಗಿ ಬಳಸಿ ನಾವು ರಾಜ್ಯದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಕೆನೆಬರಿತ ಒಂದು ಪುಡಿಯನ್ನು ಕೊಡ್ತಾ ಇದೀವಿ ಈ ಎರಡು ಮಹಾನ್ ಯೋಜನೆಗಳು ಕರ್ನಾಟಕ ಸರ್ಕಾರ ಕೆ ಎಂ ಎಫ್ ಅನ್ನ ಕೈ ಹಿಡಿದು ನಡೆಸಿರೋದ್ರಿಂದ ಇವತ್ತು ರಾಜ್ಯದ ಹೈನುಗಾರ ರೈತರಿಗೆ ಸಂಪೂರ್ಣವಾದಂತಹ ರಕ್ಷಣೆ ಕೊಡೋದ್ರಲ್ಲಿ ಕರ್ನಾಟಕ ಹಾಲು ಮಹಾಮಂಡಳ ಯಶಸ್ವಿಯಾಗಿದೆ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕ್ಷೀರಭಾಗ್ಯ ಕ್ಷೀರಧಾರೆ ಅದರಲ್ಲಿಯೂ ಕೂಡ ಕ್ಷೀರಭಾಗ್ಯ ಯೋಜನೆಯ ಅಡಿಯಲ್ಲಿ ನಮ್ಮ ಕರ್ನಾಟಕದ ಶಾಲಾ ಮಕ್ಕಳುಗಳು ಒಂದು ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಕೂಡ ಪಡೆಯೋದಕ್ಕೆ ತಾವು ಸಹಾಯವನ್ನು ಮಾಡ್ತಾ ಇದ್ದೀರಿ ಆದ್ರೂ ಕೂಡ ಬಿ ಸಿ ಸತೀಶ್ ಅವರೇ ಕೊರೋನಾ ಬಂದ್ಬಿಡ್ತು ಕೊರೋನಾ ಬಂದು ಎಲ್ಲ ಕ್ಷೇತ್ರಗಳಿಗೂ ಕೂಡ ತೊಂದರೆಯನ್ನು ಸಮಯದಲ್ಲಿ ತಾವು ಕೊರೋನಾ ಮುಕ್ತರಾಗಿ ಹೊರಬರುವುದಕ್ಕೂ ಕೂಡ ಪ್ರಯತ್ನ ಪಟ್ಟ್ರಿ ಈಗ ಹೇಗಿದೆ ಕೊರೋನಾ ಮುಕ್ತರಾಗಿದ್ದೀರಾ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ವರ್ಷಗಳು ಸಂಪೂರ್ಣವಾಗಿ ಕರೋನಾಮಯ ಆಗಿದೆ ಆದಾಗ್ಯೂ ಕೂಡ ನಮ್ಮ ರಾಜ್ಯದ ರೈತರ ಆಶೀರ್ವಾದದಿಂದ ಕರ್ನಾಟಕ ಸರ್ಕಾರ ನೀಡಿದ ಒಂದು ಮಾರ್ಗದರ್ಶನ ಮತ್ತು ಸಲಹೆಯಿಂದ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ನೀಡಿದ ರಿಯಾಯಿತಿ ಬಡ್ಡಿ ದರದಲ್ಲಿ ನೀಡಿದ ಒಂದು ಸಾಲದಿಂದ ಮತ್ತು ಗ್ರಾಹಕರಿಂದ ಮತ್ತು ಕಾರ್ಮಿಕರಿಂದ ಸಂಕಷ್ಟ ಕಾಲದಿಂದ ಕೆಎಂಎಫ್ ಹೊರಬರೋದಕ್ಕೆ ಖಂಡಿತ ಸಾಧ್ಯ ಆಗಿದೆ ಅದರಲ್ಲೂ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತ ನಾಲ್ಕರಂದು ಏನು ಲಾಕ್ಡೌನ್ ಆಯಿತು ಇಡೀ ರಾಷ್ಟ್ರ ರಾಜ್ಯ ಮತ್ತು ಇಡೀ ಒಂದು ವಿಶ್ವ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ನಮಗೆ ತೀವ್ರವಾದಂತಹ ಆತಂಕ ಬಂದರೂ ಕೂಡ ಅವತ್ತು ಿನ ದಿವಸ ನಾವು ಎಲ್ಲಾ ಕರ್ನಾಟಕ ಹಾಲು ಮಹಾಮಂಡಲದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಎರಡು ಲಕ್ಷ ಕಾರ್ಮಿಕರು ಎಲ್ಲರೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆ ಕರ್ತವ್ಯವನ್ನ ನಿರ್ವಹಿಸಿದ್ರು ರೈತರು ಒಂದು ದಿನಕ್ಕೆ ಎರಡು ಲೀ ಎರಡು ಬಾರಿ ಹಾಲನ್ನು ತಂದು ಹಾಕಿದ್ರು ಅಂದ್ರೆ ತಮ್ಮ ಮಾಹಿತಿಗೆ ಹೇಳ್ತೀನಿ ಒಂದು ಲೀಟರ್ ಹಾಲನ್ನು ಕೂಡ ನಾವು ಎಲ್ಲೂ ಕೂಡ ಚೆಲ್ಲಲಿಲ್ಲ ನಾವು ಸ್ವೀಕರಣೆ ಮಾಡಿ ನಮಗೆ ಕಷ್ಟ ಆದರೂ ಕೂಡ ಸಂಸ್ಕರಣೆ ಮಾಡಿ ನಾವು ಅದನ್ನ ಹಾಲಿನ ಪುಡಿಯನ್ನಾಗಿ ಸಂಗ್ರಹಣೆ ಮಾಡಿ ನಾವು ಕಾಲಕ್ಕೆ ಕಾಲಕ್ಕೆ ಅದನ್ನ ಮಾರಾಟ ಮಾಡೋದರಲ್ಲಿ ಯಶಸ್ವಿ ಆದ್ವಿ ಈ ಸಂದರ್ಭದಲ್ಲಿ ಎರಡು ಘಟನೆಗಳನ್ನ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ ಯಾವಾಗ ಲಾಕ್ ಡೌನ್ ಆಯ್ತು ಈ ಖಾಸಗಿ ಹಾಲಿನ ಒಂದು ಸಂಸ್ಥೆಗಳು ರೈತರಿಂದ ಹಾಲನ್ನು ತೆಗೆದುಕೊಳ್ಳೋದು ನಿಲ್ಸಿದ್ರು ಆ ಸಂದರ್ಭದಲ್ಲಿ ಹೆಚ್ಚು ಹಾಲು ನಮಗ್ ಬಂತು ಆಗ ಕರ್ನಾಟಕ ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳಾದಂತಹ ನಮ್ಮನ್ನ ಕರೆದು ಹಾಲನ್ನ ರೈತರಿಂದ ಎಷ್ಟೇ ಕೊಟ್ಟರು ನೀವು ತಗೊಳ್ಳಿ ನಾನು ನಿಮ್ಮ ರಕ್ಷಣೆಗೆ ಇರ್ತೀನಿ ಅಂತ ಹೇಳಿಬಿಟ್ಟು ಅವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಮಾಹೆಯಲ್ಲಿ ಒಂದು ತಿಂಗಳುಗಳ ಕಾಲ ಎರಡು ಕೋಟಿ ಹನ್ನೊಂದು ಲಕ್ಷ ಲೀಟರ್ ಹಾಲನ್ನ ಪ್ರತಿ ಲೀಟರ್ ಗೆ ಮೂವತ್ತೇಳು ರೂಪಾಯಿಯನ್ನ ಕರ್ನಾಟಕ ಸರ್ಕಾರ ನೀಡಿ ಸುಮಾರು ಎಂಬತ್ತು ಕೋಟಿ ಹಣವನ್ನ ನಮಗೆ ಕೊಟ್ಟು ಕೆ ಎಂ ಗೆ ಆ ಒಂದು ಹಾಲನ್ನ ಎರಡು ಕೋಟಿ ಹನ್ನೊಂದು ಲಕ್ಷ ಲೀಟರ್ ಹಾಲನ್ನ ಮೂವತ್ತು ದಿನಗಳ ಕಾಲ ಬಡವರಿಗೆ ನಿರ್ಗತರಿಗೆ ಕರ್ನಾಟಕ ಸರ್ಕಾರ ಉಚಿತವಾಗಿ ಅಂಟಿತು ಒಂದು ಕಡೆ ಬಡವರಿಗೆ ನಿರ್ಗತಿಕರಿಗೆ ಕಾರ್ಮಿಕರಿಗೆ ಉಚಿತವಾಗಿ ನೀಡ್ತು ಮತ್ತೊಂದು ಕಡೆ ಕೆ ಎಮ್ ಎಫ್ನ ಹೆಚ್ಚುವರಿ ಹಾಲನ್ನು ಎಂಬತ್ತು ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿ ಒಂದು ಕಡೆ ನಮ್ಮ ರಾಜ್ಯದ ಹೈನುಗಾರ ರೈತರ ರಕ್ಷಣೆಗೂ ಕೂಡ ಅವತ್ತು ಕರ್ನಾಟಕ ಸರ್ಕಾರ ಬಂತು ಎರಡನೆಯದಾಗಿ ಎರಡನೇ ಹಲೆ ಏನು ಎರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಆ ಸಂದರ್ಭದಲ್ಲೂ ಕೂಡ ನಾವು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ತಮಗೆ ಗೊತ್ತಿದೆ ಶಾಲಾ ಕಾಲೇಜುಗಳು ಮುಟ್ಟಿ ಮುಚ್ಚಿದ್ವು ಆಗ ಅವರು ನೂರ ಅರವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಐವತ್ತ ಏಳು ಲಕ್ಷ ಮಕ್ಕಳಿಗೆ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಶಾಲಾ ಮಕ್ಕಳುಗಳಿಗೆ ಮನೆ ಮನೆಗೆ ಅರ್ಧ ಕೆ ಜಿ ಹಾಲಿನ ಪುಡಿಯನ್ನು ಕೆನೆಬರಿತ ಹಾಲಿನ ಪುಡಿಯನ್ನು ಅವತ್ತು ಮಕ್ಕಳಿಗೆ ತಲುಪಿಸಿದ್ರು ಒಂದು ಕಡೆ ಆ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಯಿತು ಮತ್ತೊಂದು ಕಡೆ ನಮ್ಮಲ್ಲಿ ಹೆಚ್ಚಾದಂತಹ ಪೌಡರ್ ಏನಿತ್ತು ಈ ಒಂದು ಕೆನೆ ಭರಿತ ಹಾಲಿನ ಪುಡಿ ಐದು ಸಾವಿರದ ನಾಲ್ಕುನೂರ ಮೆಟ್ರಿಕ್ ಟನ್ ಪೌಡರ್ನ ಕರ್ನಾಟಕ ಸರ್ಕಾರ ಖರೀದಿ ಮಾಡಿ ಉಚಿತವಾಗಿ ಮಕ್ಕಳಿಗೆ ಹಂಚಿತು ಈ ಸಂದರ್ಭದಲ್ಲಿ ನಾನು ಈ ಕರ್ನಾಟಕ ಹಾಲು ಮಹಾಮಂಡಳದ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಆಡಳಿತ ಮಂಡಳಿ ಮತ್ತು ಎಲ್ಲ ಹದಿನಾಲ್ಕು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಹದಿನಾಲ್ಕೂವರೆ ಸಾವಿರ ಏನು ಹಾಲು ಉತ್ಪಾದಕರ ಸಂಘಗಳಿವೆ ಅವರೆಲ್ಲರ ಪರವಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಅರ್ಪಿಸುವುದಕ್ಕೆ ಇಚ್ಛಿಸ್ತೀನಿ ಸರ್ಕಾರವು ನಿಂತು ಅದೇ ರೀತಿಯಲ್ಲಿ ಜನರಿಗೆ ಸಹಾಯವೂ ಆಯಿತು ಈ ಎರಡು ಕೆಲಸವನ್ನು ಒಟ್ಟೊಟ್ಟಾಗಿ ನಿಮ್ಮ ಕೆ ಎಂ ಎಫ್ ಸಂಸ್ಥೆ ಮಾಡ್ತು ಬಿ ಸಿ ಸತೀಶ್ ಅವರೇ ಮಾರುಕಟ್ಟೆ ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡುವುದಕ್ಕಿಂತ ಮೊದಲು ನಾನು ಡಿ ಎನ್ ಹೆಗಡೆ ಅವ್ರನ್ನ ಒಂದು ಮಾತನ್ನ ಕೇಳ್ತೀನಿ ತಾವು ಸಂಸ್ಥೆಯಲ್ಲಿ ಸಲಹೆಗಾರರಾಗಿ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಸಂಸ್ಥೆಗೆ ಸಲಹೆಯನ್ನು ಕೊಟ್ಟು ರೈತರಿಗೆ ಯಾವ್ಯಾವ ರೀತಿ ಸಹಾಯ ಮಾಡೋದಕ್ಕೆ ಹೇಳಿದ್ರು ಮೊದಲನೇದು ಅಂತಂದ್ರೆ ಹಾಲು ಉತ್ಪಾದಕರಿಗೆ ಬಹುಮುಖ್ಯವಾಗಿ ಬೇಕಾಗುವಂಥದ್ದು ಹಾಲಿಗೆ ಮಾರುಕಟ್ಟೆ ಹಾಲು ಉತ್ಪಾದನೆ ಆಗ್ತದೆ ಒಂದು ಮನೆಯಲ್ಲಿ ಒಂದು ಹತ್ತು ಲೀಟರು ಅಂತಂದರೆ ಅದನ್ನು ತಕ್ಷಣ ಅಥವಾ ಅದೇ ದಿವಸ ಹಾಲು ಹಿಂಡಿದ ನಾಲ್ಕು ಗಂಟೆ ಒಳಗೆ ಮಾರಾಟ ಮಾಡಬೇಕು ಇಲ್ಲದೆ ಇದ್ರೆ ಹಾಲು ಕೆಡ್ತದೆ ನಿರಂತರವಾಗಿ ಮಾರುಕಟ್ಟೆ ಒದಗಿಸುವಂಥ ಬಹುಮುಖ್ಯವಾದಂಥ ಕೆಲಸ ಅದು ಒಂದು ಬಹಳ ಮಹತ್ವದ ಸೌಲಭ್ಯ ಇದು ಹೇಗಿದೆ ಅಂತಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು ನೂರು ಎಮ್ ಎಲ್ ಹೆಚ್ಚುವರಿ ಹಾಲು ಒಂದು ರೈತನಿಂಗ ಆದರೆ ಅದನ್ನು ಸ್ವೀಕಾರ ಮಾಡುವಂಥ ವ್ಯವಸ್ಥೆ ಇದೆ ಅಥವಾ ಒಂದು ಸಾವಿರ ಲೀಟರ್ ಒಂದು ರೈತ ಉತ್ಪಾದನೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಮುನ್ನೂರ ಅರವತ್ತೈದು ದಿವಸ ದಿನಕ್ಕೆ ಎರಡು ಬಾರಿ ಹಾಲು ಉತ್ಪಾದಕರಿಗೆ ಮಾರುಕಟ್ಟೆ ಒದಗಿಸುವಂಥ ಬಹುಮುಖ್ಯವಾದಂಥ ಸೌಲಭ್ಯ ಇಡೀ ನಮ್ಮ ರೈತರು ಉತ್ಪಾದನೆ ಮಾಡುವಂಥ ಯಾವುದೇ ರೀತಿಯೊಳಗೆ ಯಾವುದೇ ಒಂದು ಉತ್ಪನ್ನಗಳಿಗೆ ಈ ರೀತಿಯ ಮಾರುಕಟ್ಟೆ ನಿರಂತರ ಮಾರುಕಟ್ಟೆ ನಿಗದಿತ ಬೆಲೆಯ ಮಾರುಕಟ್ಟೆ ಇಲ್ಲ ಆದ್ರಿಂದ ಎಲ್ಲರೂ ಇದನ್ನ ನಾವು ಗಮನವಹಿಸಿ ಕೇಳಬೇಕು ಅದಾದ್ಮೇಲೆ ಬಹಳ ಮಹತ್ವದ್ದು ಅಂತಂದ್ರೆ ಬರೇ ಉತ್ಪಾದನೆ ಮಾಡಿರುವಂಥ ಹಾಲಿಗೆ ಮಾರುಕಟ್ಟೆ ಒದಗಿಸುವುದಷ್ಟೇ ಕೆಲಸ ಅಲ್ಲ ಹಾಲು ಉತ್ಪಾದನೆ ಮಾಡುವಂತಹ ರೈತನಿಗೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಏನೇನು ಸೌಲಭ್ಯಗಳು ಬೇಕಾಗುತ್ತೋ ಅವೆಲ್ಲ ಸೌಲಭ್ಯಗಳನ್ನ ಒಂದೇ ಒಂದು ಸೂರಿನಡಿ ಅಥವಾ ವ್ಯವಸ್ಥೆಯ ಅಡಿಯಲ್ಲಿ ಕೊಡುವಂಥ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇದ್ದಾಗೆ ಈ ಮೂರು ಹಂತಗಳಲ್ಲಿ ಸೌಲಭ್ಯಗಳು ಹಾಲು ಉತ್ಪಾದಕರಿಗೆ ದೊರೆಯುತ್ತದೆ ಮೊದಲನೇದು ಹಾಲು ಉತ್ಪಾದಕರ ಸಹಕಾರ ಸಂಘ ಎರಡನೇದು ಹಾಲು ಒಕ್ಕೂಟ ಮತ್ತು ಮಹಾಮಂಡಳ ಯಾವ್ಯಾವ ಸೌಲಭ್ಯಗಳು ಇದನ್ನು ನಾವು ಸ್ವಲ್ಪ ಒಂದೊಂದಾಗಿ ವಿಚಾರ ಮಾಡೋಣ ಮೊದಲನೇದು ಹಾಲು ಉತ್ಪಾದನೆ ಆಗಬೇಕು ಅಂತಂದರೆ ಉತ್ತಮ ತಳಿಯ ಹಸುಗಳು ಬೇಕು ಉತ್ತಮ ತಳಿಯ ಹಸುಗಳನ್ನು ಪಡೆಯೋದಕ್ಕೆ ಬಹುಮುಖ್ಯವಾದಂಥ ಮಾರ್ಗ ಅಂದರೆ ತಳಿ ಅಭಿವೃದ್ಧಿ ನಮ್ಮಲ್ಲಿರುವಂಥ ಒಂದು ಹಸುಗಳು ಎರಡು ಲೀಟರು ನಾಲ್ಕು ಲೀಟರು ಮೂರು ಲೀಟರು ಹಾಲು ಕೊಡ್ತಾ ಇದ್ದರೆ ಅವುಗಳನ್ನು ನಾವು ತಳಿ ಅಭಿವೃದ್ಧಿ ಮಾಡಿಕೊಂಡು ಅದಕ್ಕೆ ಹೆಚ್ಚು ಹಾಲು ಪಡೆಯುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅದರ ಮುಂದಿನ ತಳಿ ಹೆಚ್ಚು ಹಾಲು ಕೊಡಬೇಕು ಅಂತಂದರೆ ಈ ಕೃತಕ ಗರ್ಭಧಾರಣೆ ಮಾಡಿ ಒಳ್ಳೆಯ ತಳಿಯನ್ನು ಪಡೆದಾಗ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ ಸೊ ಅದಕ್ಕೆ ನಮ್ಮಲ್ಲಿ ಇರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘ ಹದಿನಾಲ್ಕು ಸಾವಿರ ಏನಿದೆ ಅದರೊಳಗೆ ಮೂರು ಸಾವಿರದ ಒಂದು ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ತಳಿ ಅಭಿವೃದ್ಧಿಗೆ ವ್ಯವಸ್ಥೆ ಇದೆ ಕೃತಕ ಗರ್ಭಧಾರಣೆ ಸೌಲಭ್ಯ ಅಲ್ಲಿದೆ ಆಮೇಲೆ ಅದಲ್ಲದೆ ಹಾಲು ಉತ್ಪಾದಕರಿಗೆ ಯೋಗ್ಯವಾದಂಥ ತರಬೇತಿ ಬೇಕು ಆ ತರಬೇತಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ರೈತರಿಗೆ ಬೇಕಾಗುವಂಥ ತರಬೇತಿ ಕಾರ್ಯಕ್ರಮ ಮುಖ್ಯವಾಗಿ ಐನೂರು ಹಾಸುಗಳ ನಿರ್ವಹಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಇದಕ್ಕೆ ತಮ್ಗೆ ಏನೇನು ವ್ಯವಸ್ಥೆ ಇದೆ ಅಂತಂದ್ರೆ ಕರ್ನಾಟಕ ಹಾಲು ಮಹಾಮಂಡಳಿಯ ಅಡಿಯಲ್ಲಿ ನಾಲ್ಕು ತರಬೇತಿ ಕೇಂದ್ರಗಳಿದಾವೆ ಧಾರವಾಡ ಮೈಸೂರು ಬೆಂಗಳೂರು ಮತ್ತು ಗುಲ್ಬರ್ಗ ಸೊ ಈ ನಾಲ್ಕು ತರಬೇತಿ ಕೇಂದ್ರಗಳಲ್ಲಿ ಸೇರಿ ಆರ್ನೂರು ಜನ ರೈತರು ವಾಸ ಮಾಡೋದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ತರಬೇತಿ ಕೊಡೋದಕ್ಕೆ ಕ್ಲಾಸ್ ರೂಮ್ ವ್ಯವಸ್ಥೆ ಉಪನ್ಯಾಸಕರು ಈ ರೀತಿ ಎಲ್ಲರೂ ಇದ್ದಾರೆ ಇಲ್ಲಿ ತರಬೇತಿಯನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಅಂತ ಅಂದ್ಬಿಟ್ರೆ ಈ ತರಬೇತಿಯನ್ನ ಪಡ್ಕೋಬೇಕು ಅಂತಂದ್ರೆ ಅವ್ರು ಏನಾದ್ರು ಅರ್ಜಿ ಹಾಕೋಬೇಕಾಗತ್ತಾ ಇಲ್ಲ ಅಂತಂದ್ರೆ ಮಹಾಮಂಡಲದಲ್ಲಿ ಅಥವಾ ಒಂದು ಆ ಹೋಗಿ ಕೇಳಬೇಕಾಗತ್ತೆ ಏನ್ ಮಾಡ್ಬೇಕಾಗತ್ತೆ ರೈತರಿಗೆ ಬಹಳ ಅವಶ್ಯಕವಾದಂತ ಮಾಹಿತಿ ಬಗ್ಗೆ ಕೇಳಿದೀರಿ ಮುಖ್ಯವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೋಗಿ ನಮ್ಗೆ ಈ ರೀತಿ ತರಬೇತಿ ಬೇಕು ಅಂತ ಕೇಳಿದ್ರೆ ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬರುವಂತಹ ವಿಸ್ತರಣಾಧಿಕಾರಿಗಳು ಎನ್ನುವ ಕೂಟದವ್ರು ಇರ್ತಾರೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು ಯಾವ್ಯಾವ ಇದಾವೆ ಅಂತ ಕೇಳಿದ್ರೆ ನಮ್ಮನ್ನು ಸೇರಿಸ್ಕೊಳ್ಳಿ ನಮಗೆ ಈ ತರ ವಿಷಯದ ಬಗ್ಗೆ ತರಬೇತಿ ಬೇಕು ಅಂತ ಈ ತರ ಅಂತಂದ್ರೆ ಮುಖ್ಯವಾಗಿ ಐನುರಾಸುಗಳ ನಿರ್ವಹಣೆ ಆಮೇಲೆ ಶುದ್ಧ ಹಾಲು ಉತ್ಪಾದನೆ ಅಥವಾ ಫಾರ್ಡರ್ ಡೆವಲಪ್ಮೆಂಟ್ ಅಥವಾ ಮೇವು ಅಭಿವೃದ್ಧಿ ಈ ತರಬೇತಿ ಬಹಳ ಸುಲಭ ಬಹಳಷ್ಟು ಅರ್ಜಿ ಹಾಕೊಳ್ಳುವಂಥದ್ದಿಲ್ಲ ಹಾಲಿನ ಸಂಘಕ್ಕೆ ಹೋದ್ರಾಯ್ತು ಅಲ್ಲಿ ಕೇಳ್ಕೊಂಡ್ರಾಯ್ತು ಆ ರೀತಿಯ ಒಂದು ತರಬೇತಿ ಕಾರ್ಯಕ್ರಮ ಮಾಡ್ತಾರೆ ತರಬೇತಿ ಬಂದ್ ಹೋಗೋದಷ್ಟೇ ನಮ್ಮ ಕೆಲಸ ಉಳಿದಂತೆ ತರಬೇತಿಯಲ್ಲಿ ಒಂದ್ಸಾರಿ ನಿಮಗೆ ಬರ್ಲಿಕ್ಕೆ ಹೇಳಿದ್ರು ಅಂತಂದ್ರೆ ಭಾಗವಹಿಸಿದ್ರೆ ಮೂರು ದಿವಸ ಅಥವಾ ಎಷ್ಟು ದಿವಸದ ತರಬೇತಿ ಇರ್ತದೆ ಅದನ್ನು ತಿಳಿಸ್ತಾರೆ ಆ ತರಬೇತಿಯ ಸಂಪೂರ್ಣ ವೆಚ್ಚವನ್ನು ಬರೆಸ್ತಾರೆ ರೈತನಿಗೆ ತರಬೇತಿಗಾಗಿ ಯಾವುದೇ ರೀತಿಯ ಒಂದು ಫೀಯನ್ನು ತಗೊಳ್ಳೋದಿಲ್ಲ ಸಂಪೂರ್ಣವಾಗಿ ಉಚಿತವಾಗಿ ತರಬೇತಿಯನ್ನ ರೈತರಿಗೆ ಉಚಿತವಾಗಿದೆ ಈಗ ಸಮಯ ಆಗ್ತಾ ಇರೋದನ್ನ ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲಿ ನೀವು ಫೀಡ್ಗೆ ಸಪೋರ್ಟ್ ಮಾಡ್ತೀರಿ ಅದೇ ರೀತಿಯಲ್ಲಿ ರೋಗಗಳು ಬಂದಂತಹ ಸಮಯದಲ್ಲಿ ಹಸುವಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆಗೆ ಉಚಿತ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೊಡ್ತೀರಿ ಇವನ್ನೆಲ್ಲವನ್ನು ತಿಳಿಸೋಣ ಬಿ ಸಿ ಸತೀಶ್ ಅವರೇ ತಾವು ವ್ಯವಸ್ಥಾಪಕ ನಿರ್ದೇಶಕರಾಗಿ ನಮಗೆ ಕೇಳಿದ್ರು ಹೇಳಬೇಕು ನಿಮ್ಮ ಬಹಳಷ್ಟು ಇವೆ ಮಾರ್ಕೆಟ್ ಕೂಡ ಮಾಡ್ತಾ ಇದ್ದೀರಿ ಅಂತಂದಾಗ ಇಲ್ಲಿಯೂ ಕೂಡ ಬಹಳಷ್ಟು ಜನರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸೋದಕ್ಕೆ ತಾವು ನಂದಿನಿ ಪಾರ್ಲರ್ಗಳನ್ನು ತೆಗೆಯೋದಕ್ಕೆ ನಮ್ಮ ಯುವ ಜನಾಂಗಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಾ ಖಂಡಿತ ಅವಕಾಶ ಇದೆ ಅದನ್ನು ಅವರು ಬಾಡಿಗೆ ರೂಪದಲ್ಲಿ ಆ ಸ್ಥಳವನ್ನು ತಗೋಬೋದು ಸ್ವಂತ ಜಾಗ ಇರ್ಬೋದು ಕನಿಷ್ಠ ಪಕ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಒಂದು ಜಾಗ ಇದ್ದರೆ ಖಂಡಿತವಾಗಿ ನಮ್ಮ ನೂರ ನಲವತ್ತು ಪ್ರಾಡಕ್ಟ್ಗಳನ್ನು ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಮತ್ತು ಅವರಿಗೆ ವಿಶೇಷವಾಗಿ ಸುಮಾರು ಐದು ಲಕ್ಷದಷ್ಟು ಒಂದು ಧನ ಸಹಾಯವನ್ನು ಕೂಡ ಅಂದರೆ ಅಲ್ಲಿ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಕೂಡ ನಾವು ಸಪೋರ್ಟನ್ನು ಮಾಡ್ತೀವಿ ಅವರವರ ಊರಿನಲ್ಲಿ ಈ ಒಂದು ಪಾರ್ಲರ್ಗಳನ್ನು ತೆಗೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ ಖಂಡಿತ ಒಂದು ನಂದಿನಿ ಪಾರ್ಲರನ್ನು ತೆರೆದರೆ ಒಂದು ತಿಂಗಳಿಗೆ ಒಬ್ಬ ಯುವಕ ಅಥವಾ ಯುವತಿ ಕನಿಷ್ಠ ಪಕ್ಷ ಎಲ್ಲ ಒಂದು ಖರ್ಚು ವೆಚ್ಚಗಳನ್ನು ಕಡಿದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿಯನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ ಅವರ ಹಳ್ಳಿ ಇರ್ಬೋದು ಗ್ರಾಮ ಇರ್ಬೋದು ಪಟ್ಟಣ ಇರ್ಬೋದು ಕನಿಷ್ಠ ಪಕ್ಷ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ ಹಾಗೆ ಅವರು ಏನಾದರೂ ಅರ್ಜಿ ಅರ್ಜಿ ಹಾಕೋಬೇಕಾಗುತ್ತಾ ಖಂಡಿತ ಅದರಲ್ಲಿ ಭಾಳ ಸರಳವಾದಂತಹ ಅರ್ಜಿಗಳಿದೆ ತಮಗೆ ಈಗಾಗಲೇ ತಿಳಿದಂತೆ ಆನ್ಲೈನ್ ಇದೆ ಮತ್ತು ವಾಟ್ಸಪ್ ಇದೆ ಕೇವಲ ಬರೀ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಮಾಹಿತಿಯನ್ನು ಕೇಳಿದ್ರು ಕೂಡ ನಾವು ತಕ್ಷಣ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರೋದೇನು ಅಂತ ಹೇಳಿದ್ರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ಅಧ್ಯಕ್ಷ ಆದಮೇಲೆ ನಂದಿನಿ ನೆರವು ಅನ್ನತಕ್ಕಂತಹ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿದೀವಿ ಆ ನಂದಿನಿ ನೆರವು ಏನಿದೆ ಪ್ರತಿ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅದು ಕೆಲಸವನ್ನು ಮಾಡ್ತದೆ ಆ ನೆರವು ನೆರವೇನಿದೆ ಅದನ್ನು ಸಂಪರ್ಕ ಮಾಡಿದ್ರೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ಇಡೀ ರಾಜ್ಯದ ರಾಷ್ಟ್ರದ ಜನರಿಗೆ ಅದು ತಲುಪುತ್ತೆ ಈ ಎರಡು ನಂಬರ್ ಏನು ಆಗಿದೆ ಈಗ ನಂದಿನಿ ನೆರವು ಲ್ಯಾಂಡ್ ಲೈನ್ ನಂಬರ್ ನಿಮ್ಗೆ ಹೇಳ್ತೀನಿ ಬೆಂಗಳೂರಿನ ಕೋಡು ಜೀರೋ ಏಟ್ ಜೀರೋ ಝೀರೋ ಏಟ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಝೀರೋ ಡಬಲ್ ಜೀರೋ ಡಬಲ್ ಜೀರೋ ಮತ್ತೆ ರಿಪೀಟ್ ಮಾಡ್ತೀನಿ ಬೆಂಗಳೂರಿನ ಕೋಡು ಝೀರೋ ಏಟ್ ಜೀರೋ ಹಾಕಿ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಝೀರೋ ಡಬಲ್ ಝೀರೋ ಇಲ್ಲಿನೂ ಕೂಡ ಅವರು ನಂದಿನಿ ನೆರವಿನಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನೆರವು ಪಡಿಬೋದು ಸಾಮಾನ್ಯವಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಇದು ಕಾರ್ಯನಿರ್ವಹಣೆ ಮಾಡುತ್ತೆ ಕೆ ಎಮ್ ಎಫ್ಗೆ ಸಂಬಂಧಪಟ್ಟಂತೆ ಒಕ್ಕೂಟಗಳಿಗೆ ಸಂಬಂಧಪಟ್ಟಂತೆ ಯೂನಿಯನ್ಗಳಿಗೆ ಸಂಬಂಧಪಟ್ಟಂತೆ ಏನೇ ವಿಚಾರಗಳಿದ್ರು ಅಲ್ಲಿ ಅವರು ತಮ್ಮ ಮಾಹಿತಿಯನ್ನು ಹೇಳಿದ್ರೆ ನಂತರದಲ್ಲಿ ಅವರ ಮೊಬೈಲ್ ವಾಟ್ಸಪ್ಗೆ ನಮ್ಮ ಕಡೆಯಿಂದ ಅವ್ರು ಏನು ಮಾಹಿತಿಯನ್ನು ಕೇಳಿರ್ತಾರೆ ಅದು ತಲುಪುತ್ತೆ ಒಂದು ಎರಡನೇದಾಗಿ ಮೇಲ್ ಮೂಲಕವಾಗಿ ಕೂಡ ಅವ್ರ ಏನಾದರೂ ಮಾಹಿತಿಯನ್ನ ಪಡೆಯಬಹುದು ನೈ ಮೇಲ್ ಐ ಡಿ ನಂದಿನಿ ನೆರವು ಅಟ್ ಜಿ ಮೇಲ್ ಡಾಟ್ ಕಾಮ್ ನಂದಿನಿ ನೆರವು ಅಟ್ ಜಿ ಮೇಲ್ ಡಾಟ್ ಕಾಮ್ಗೂ ಕೂಡ ಮೂರನೇದಾಗಿ ಏನಾದರೂ ವಾಟ್ಸಪ್ ಮಾಹಿತಿಗಳನ್ನ ಅವ್ರು ಬೇಕು ಅಂತ ಹೇಳೋದಾದ್ರೆ ಅಂದ್ರೆ ಕರೆ ಮಾಡೋದಲ್ಲ ಬರೀ ವಾಟ್ಸ್ಆಪ್ ಕರೆ ಸ್ವೀಕಾರ ಆಗೋದಿಲ್ಲ ವಾಟ್ಸಪ್ ಮೆಸೇಜ್ ಮಾಡೋದಾದ್ರೆ ತ್ರಿಬಲ್ ಸೆವೆನ್ ತ್ರಿಬಲ್ ಸೆವೆನ್ ಜೀರೋ ನೈನ್ ಸಿಕ್ಸ್ ಝೀರೋ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಟೂ ಫೈವ್ ಸಿಕ್ಸ್ ಏಟ್ ಟೂ ಫೈವ್ ತ್ರಿಬಲ್ ಸೆವೆನ್ ಜೀರೋ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಟೂ ಫೈವ್ ಹಾ ಇಲ್ಲಿ ಅವರು ಯಾವ್ದೊಂದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸಂದೇಶವನ್ನಷ್ಟೇ ಕಳಿಸ್ಲಿ ಫೋನ್ ಕರೆ ಇಲ್ಲಿ ಸ್ವೀಕಾರ ಆಗೋದಿಲ್ಲ ಆದ್ರೆ ನಿಮ್ಗೆ ಉತ್ತರ ಬರುತ್ತೆ ಖಂಡಿತ ನಮ್ಮ ಕರ್ನಾಟಕದ ಜನರು ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರೋರು ತೊಡಗಿಕೊಳ್ಳೋದಕ್ಕೆ ಆಸಕ್ತಿ ಇರುವಂಥವರು ನಿಮ್ಮ ಈ ಫೋನ್ ಕರೆಗೆ ಕರೆ ಮಾಡಿ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ನಿಮ್ಮ ಯಾವ್ಯಾವ ಪ್ರಾಡಕ್ಟ್ಗಳಿವೆ ಹಸುವಿಗೆ ಯಾವ್ಯಾವ ರೀತಿಯಲ್ಲಿ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡ್ತೀರಿ ಹಸು ಸಾಕಣೆಗೆ ಯಾವ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತೀರಿ ಅನ್ನೋದನ್ನೆಲ್ಲವನ್ನು ತಿಳ್ಕೊಳ್ಳೋಣ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದ ನಮಸ್ಕಾರ ವಂದನೆಗಳು ವಂದನೆಗಳು ಇದುವರೆಗೆ ಕೆಎಂಎಫ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಸಿ ಸತೀಶ್ ಹಾಗೂ ಸಮಾಲೋಚಕರಾದ ಡಿಎನ್ ಹೆಗಡೆ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಇದು ಇಂದಿನ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ